ಗಣಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾರೆ ಅನ್ನುವಂತಹ ವಿಷಯ ಅಥವಾ ಸಂಗತಿ ಸ್ಪ್ರೆಡ್ ಆಗ್ತಾ ಇದ್ದ ಹಾಗೆ, ಹೊರಗೆ ಬೀಳ್ತಾ ಇದ್ದ ಹಾಗೆ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಇನ್ನು ಇದರ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳನ್ನು ಸಹ ನಡೆಸಿದ್ರು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಇದೀಗ ಕೋಡಿಮಠದ ಶ್ರೀಗಳು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ನೀವೇನೋ ಲಡ್ಡು ತಯಾರು ಮಾಡೋದಕ್ಕೆ ಪ್ರಾಣಿಯ ಕೊಬ್ಬನ್ನು ಹಾಕಿ ಲಡ್ಡು ತಯಾರು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಾ ಇದ್ದೀರಾ, ಅಲ್ಲಿ ತಯಾರು ಮಾಡ್ತಾ ಇದ್ದಂತಹ ಜಾಗವನ್ನು ಸ್ವಚ್ಛ ಮಾಡ್ತಾ ಇದ್ದೀರಾ, ಆದರೆ ಅದೆಷ್ಟೋ ಲಕ್ಷಾಂತರ ಭಕ್ತರ ಹೊಟ್ಟೆ ಸೇರಿದೆ, ಅದನ್ನೇ ಯಾವ ರೀತಿ ಸ್ವಚ್ಛ ಮಾಡ್ತೀರಾ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಮುಂದೆ ಇದೇ ತರಹದ ಅನ್ಯಾಯಗಳು ಅನೈತಿಕತೆಗಳು ಜಾಸ್ತಿ ಆಗುತ್ತೆ ಅಂತಲೂ ಕೂಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ಶ್ರೀಗಳು ಕೇಳೋಣ. ಇವಳಿಗೆ ಕೃಷ್ಣ ವೆಂಕಟೇಶ್ವರ ಇದ್ದ, ಭೀಮಿ ಗೆದ್ದ, ಇಲ್ಲ ದುರ್ಯೋಧನ ಗೆದ್ದ, ಇವಾಗ ಏನಾಯ್ತಲ್ಲಿ? ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿದೆ. ತಿಂದವರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ? ಸ್ಥಳ ಸ್ವಚ್ಛತೆ ಮಾಡೋದೊಂದು ಶಾಸ್ತ್ರ ಇದೆ. ಈ 4 ವರ್ಷ ತಿಂದುಬಿಟ್ಟಿದ್ರಲ್ಲ, ಅದ್ರ ಬಗ್ಗೆ ಏನು ಮಾಡೋದು? ಅದನ್ನು ಸರ್ಕಾರ ಹೇಳ್ಬೇಕು ಅದ್ರ ಬಗ್ಗೆ. ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ. ಆಮೇಲೆ ಹಿಂದೆ ಹೇಳಿದ್ದು ನಾನು, ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ. ಈಗ ಅದೆಲ್ಲ ಕಡೆ ನಡೀತಾ ಇದೆ ನೋಡಿ ಎಲ್ಲ. ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ, ಆರೋಗ್ಯದ ಮೇಲೆ ಭಾಳ ಪ್ರಭಾವ ಬೀರುತ್ತೆ.